ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಸ್ಟುಡಿಯೋ. ದೇವಸ್ಥಾನದ ಔಟ್ಸೈಡ್ ಕುಣಿತ ಮಾಡ್ತಾರೆ, ಯಕ್ಷಗಾನ ಕುಣಿತ ಮಾಡಲ್ ಅನ್ನ ತಯಾರು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಹಿಂಗಿದೆ ವ್ಯೂ ನೋಡಿ. ಆನೆಗುಡ್ಡ, ಚಂಡಿಕಾ ದುರ್ಗಾ ಪರಮೇಶ್ವರ ದೇವಸ್ಥಾನ, ಸೀ ವಾಕು. ಇಲ್ಲಿ ನಮ್ಮವನ ಇದನ, ಇಲ್ಲಿ ನಮ್ಮವಲ್ಲ ಇದಲ್ಲ, ಮುರುಡೇಶ್ವರಕ್ಕೆ ಬಂದಿದ್ದೀನಿ ನೋಡಿ. ಸ್ನೇಹಿತರೆ, ಈಗ ಒನ್ ಅವರ್ದಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್ಗೆ ಪಯಣ ಸ್ಟಾರ್ಟ್ ಆಗಿದೆ ನೋಡಿ. ನಮ್ಮ ಹುಡುಗ ಲಕ್ಷಣ್ ಅವ್ರ ತಾಯಿಯ ಮನೆಯಲ್ಲಿ ಕೂತಿದ್ದಾನೆ, ಮತ್ತು ನಮ್ಮ ಚಿನ್ನಿ ದ ಎಕ್ಸ್ಪ್ಲೋರರ್ ಇಸಿಯರ್ ನೋಡಿ, ಫೋಟೋಶೂಟ್ ಆಗ್ತಾ ಇದೆ ನೋಡಿ. ಇಲ್ಲಿ ನಮ್ಮ ಬ್ಯಾಚುಲರ್ ಹುಡುಗ ಪಾಪ ನೋಡಿ, ಅವರೇ ನಮ್ಮ ಬೋಟ್ನ ಕ್ಯಾಪ್ಟನ್ಸ್. ಹಾಂ ಬನ್ನಿ ಹೋಗೋಣ, ಸನ್ಸೆಟ್ ಆಗ್ತಾ ಇದೆ ಗುರು, ನೋಡಿಸ್ತೀನಿ ಬನ್ನಿ, ನಿಮಗೆ ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡಿ ಸ್ನೇಹಿತರೆ, ಸನ್ಸೆಟ್ ಆಗ್ತಾ ಇದೆ, ಬ್ಯಾಕ್ ವಾಟರ್ ಸನ್ಸೆಟ್ ನೆಕ್ಸ್ಟ್ ಲೆವೆಲ್ಲು ಸಿಗತ್ತೆ. ಇನ್ನೂ ಮುಂದಕ್ಕೆ ಹೋಗ್ಬೇಕಿರಿ ನೋಡೋಣ. ನೋಡಿ ಸ್ನೇಹಿತರೆ, ಹೊನ್ನಾವರದ ಮ್ಯಾಂಗ್ರೋವ್ ಫಾರೆಸ್ಟ್ ಒಂದು ವೀಕ್ಷಣೆ ಇದೆ ಅಲ್ವಾ, ಹತ್ರ ಹೋಗ್ತಾ ಇದೀವಿ ನೋಡಿ. ಸ್ನೇಹಿತರೆ, ಈಗ ಗೋವಾಗೆ ರೀಚ್ ಆಗಿದ್ದೀವಿ. ಗೋವಾದಲ್ಲಿ ಕೆಣಕೋ ಕಾಲೋಲಂ ಬೀಚ್ಗೆ ಬಂದಿದ್ದೀವಿ. ಗೋವಾ ಮೋಸ್ಟ್ ಹ್ಯಾಪನಿಂಗ್ ಅಂತಾರೆ, ಇಲ್ಲಿ ಅಷ್ಟು ಇದಿಲ್ಲ, ಫ್ಯಾಮ್ಲಿಗೆ ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ಒಳ್ಳೆ ಜಾಗ, ಬೀಚ್ ಹತ್ರ ಹೋಗಿ ಬೀಚ್ ನೋಡಿಸ್ತೀನಿ ಬನ್ನಿ. ಓಕೆ ಸ್ನೇಹಿತರೆ, ಬೀಚಲ್ಲಿ ಬಂದಿದ್ದಾಯ್ತು ನೋಡಿ, ಮೋಸ್ಟ್ ಪ್ಲೆಸೆಂಟ್ ಬೀಚು, ಸಕ್ಕದಾಗಿದೆ, ಜನನೂ ಕಡಿಮೆನೇ ಇಲ್ಲಿ. ಸಂಡೇ ಆಗಿದ್ರು ನೋಡಿ, ಜನ ಕಡಿಮೆನೇ ಇದೆ ನೋಡಿ ಸ್ನೇಹಿತರೆ. ವ್ಯೂ ಹೆಂಗಿದೆ ಅಂತ ಡೆಫಿನೆಟ್ ಆಗಿ ಗೋವಾ ಬಂದಾಗ ನೀವು ಈ ಏರಿಯಾಗೆ ಬನ್ನಿ, ಇಲ್ಲಿಗೆ
ಫಸ್ಟ್ ಬರೋವಂಥದ್ದು ಇದು ಗೋವಾಗೆ ಎಂಟ್ರಿ ಆಗಿದ ತಕ್ಷಣ ಬಾರ್ಡ್ರಲ್ಲಿ ಇರುವಂಥದ್ದು ಬೀಚು ಕ್ಯಾನೆಕೋಣ ಅಂತ. ಸೊ ಸಕ್ಕತ್ತಾಗಿರುತ್ತೆ ನೋಡಿ, ನಮ್ಮ ಹುಡುಗಿ ಸಕ್ಕತ್ತಾಗಿ ಆಡ್ತಾವಳೆ ಚಿನ್ನಿ.